ನಮಸ್ಕಾರ. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಸುಷ್ಮಿತ್ ಸಿ ಎಸ್ ಅನ್ನೋರು ಒಂದು ಪ್ರಶ್ನೆಯನ್ನು ಕೇಳಿದರು. ಅಂದರೆ ನಾವು ರೆಡಿ ಮಾಡುವಂಥ ಸ್ಟ್ಯಾಟಿಕ್ HTML ಪೇಜ್ಗಳನ್ನು, ಅಂದರೆ ವೆಬ್ಸೈಟನ್ನು ಸರ್ವರಲ್ಲಿ ಫ್ರೀಯಾಗಿ ಅಪ್ಲೋಡ್ ಮಾಡಿ ಯೂಸ್ ಮಾಡುವಂಥದ್ದು ಅಥವಾ ಬೇರೆಯವರಿಗೆ ಡೆಮೋ ತೋರಿಸುವಂಥದ್ದು, ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ. ಅದಕ್ಕೆ ಉತ್ತರ ಕೊಡೋದಾದರೆ ಹೌದು, ಸಾಧ್ಯ ಇದೆ. ಅದಕ್ಕೆ ಬೇರೆ ಬೇರೆ ಫ್ರೀ ವೆಬ್ ಹೋಸ್ಟ್ ತಾಣಗಳು ಕೂಡ ಇದೆ. ಅದರಲ್ಲಿ ಒಂದು ವಿಧಾನವನ್ನು ನಾನು ಇವಾಗ ತೋರಿಸ್ತೀನಿ. ಇದು ನೀವು ನೋಡಿರ್ಬೋದು, ನಾವು ಇದುವರೆಗೂ ಕ್ರಿಯೇಟ್ ಮಾಡಿರುವಂಥ ವೆಬ್ ಪುಟಗಳು. ಇದನ್ನು ನಾನು ಒಂದು ಸರ್ವರ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅದು GitHub ಅನ್ನುವಂಥ ಸರ್ವರ್. ಕೆಲವು ನಿಮ್ಮಲ್ಲಿ ಕೆಲವೊಬ್ಬರಿಗೆ ಅದು ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು. ಅಲ್ಲಿ ನಮ್ಮ ಎಲ್ಲ ಪುಟಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಈ URL ಮೂಲಕ ನೀವು ಯಾರು ಬೇಕಾದರೂ ಆ ಪುಟಗಳನ್ನು ನೋಡ್ಬೋದು. ಹಾಗೆಯೇ github.com/pesumatu, ಇಲ್ಲಿ ಹೋದರೆ ಈ ಪೇಜಸ್ಗಳು ಕೂಡ ಲಭ್ಯ ಇದೆ. ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇವೇ ಪೇಜ್ಗಳು, ಇವೇ ಇಮೇಜು ಮತ್ತು ಇವೇ ಪೇಜ್ಗಳು ಇಂಡೆಕ್ಸ್, ಈ ಪೇಜ್ಗಳೆಲ್ಲ ಈ URLನಲ್ಲಿ ನಮಗೆ ಕಾಣಿಸ್ತಾ ಇದೆ. ಹೀಗೆ ವೆಬ್ಸೈಟ್ನ ಮಾದರಿಯಲ್ಲಿ ಕಾಣಿಸುತ್ತೆ. ಹೀಗೆ ನೀವು ಕೂಡ ನಿಮ್ಮ ಸ್ಟ್ಯಾಟಿಕ್ HTML ಪುಟಗಳನ್ನು ಈ github.com ಸರ್ವರ್ಗೆ ಅಪ್ಲೋಡ್ ಮಾಡಿ ಒಂದು ಯೂನಿಕ್ URL ಮೂಲಕ, ಆ URLನ್ನು ನೀವು ಯಾರಿಗೆ ಬೇಕಾದರೂ ಕೊಡ್ಬೋದು, ಅವರು ನಿಮ್ಮ ವೆಬ್ಸೈಟನ್ನು ನೋಡ್ಬೋದು, ಆ ರೀತಿ ಮಾಡ್ಬೋದು. ಅದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನಾನಿವಾಗ ತೋರಿಸ್ತೇನೆ. ಇದಕ್ಕೆ ಮೊದಲನೇದಾಗಿ ನೀವು github.com ಇದಕ್ಕೆ ಹೋಗಿ ಇದರಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. github.com ಹೋದಾಗ ನಿಮಗೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಸೈನಪ್ಗೆ ಹೋಗಿ ಒಂದು ಯೂಸರ್ ನೇಮ್, ನಿಮ್ಮ ಒಂದು ಯೂಸರ್ ನೇಮನ್ನು ಚೂಸ್ ಮಾಡಿ ಕೊಡಿ, ಅದು ಯುನೀಕ್ ಆಗಿರಬೇಕು. ಆಮೇಲೆ ಇಮೇಲ್ ID ಕೊಡಿ, ಆಮೇಲೆ ಪಾಸ್ವರ್ಡನ್ನು ಕೊಡಿ. ಕ್ರಿಯೇಟ್ ಆನ್ ಅಕೌಂಟ್ ಕೊಟ್ಟಾದ ನಂತರ ಅದು ನಿಮ್ಮ ಪ್ಲಾನನ್ನು ಕೇಳುತ್ತೆ. ಅಲ್ಲಿ ಎರಡು ಆಪ್ಷನ್ಗಳಿರುತ್ತೆ, ಒಂದು ಪ್ರೀಮಿಯಮ್ ಮತ್ತು ಇನ್ನೊಂದು ಫ್ರೀ. ಫ್ರೀ ಪ್ಲಾನನ್ನು ಆಯ್ಕೆ ಮಾಡಿಕೊಳ್ಳಿ. ಅದಾದ ನಂತರ ನಿಮ್ಮ ಮೇಲ್ಗೆ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ ಇವ್ರ ಕಡೆಯಿಂದ. ಆ ಕೋಡನ್ನು ಕ್ಲಿಕ್ ಮಾಡಿ ನಿಮ್ಮ ಮೇಲ್ ID ವೆರಿಫೈ ಮಾಡಿ. ಅದಾದ ನಂತರ ಸೈನ್ ಇನ್ ಮಾಡಿಕೊಳ್ಳಿ. ಅದರಲ್ಲಿ ನೀವು ಲಾಗಿನ್ ಆಗಬೇಕು, ನಿಮ್ಮ ಯೂಸರ್ ನೇಮ್ ಅಥವಾ ಇಮೇಲ್ ID ಮತ್ತು ಪಾಸ್ವರ್ಡ್, ಇದನ್ನು ಹಾಕಿ ಲಾಗಿನ್ ಮಾಡಿ. ಲಾಗಿನ್ ಆದ ನಂತರ ನಿಮಗೆ ಈ ಪುಟ ಕಂಡುಬರುತ್ತೆ. ಇಲ್ಲಿ ಹೊಸ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಎ ಪ್ರಾಜೆಕ್ಟ್ ಬಟನನ್ನು ಕ್ಲಿಕ್ ಮಾಡಿ. ಇಲ್ಲಿ ಓನರ್ ಜಾಗದಲ್ಲಿ ನಿಮ್ಮ ಯೂಸರ್ ನೇಮ್ ಏನಿದೆ ಅದು ಇರುತ್ತೆ. ರಿಪೋಸಿಟರಿ ನೇಮ್, ಇಲ್ಲಿ ಒಂದು ಹೊಸ ಹೆಸರನ್ನು ಕೊಡಿ. ನಾನು HTML ಅಂತ ಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನ್ ಇದು ಆಪ್ಷನಲ್, ಅಗತ್ಯನೇ ಅಂತ ಇಲ್ಲ. ಆಮೇಲೆ ಪಬ್ಲಿಕ್ ಇದು ಕೂಡ ಹೀಗೆ ಇರಲಿ. ಪಬ್ಲಿಕ್ ಬಟನ್ ಸೆಲೆಕ್ಟ್ ಆಗಿರೋದನ್ನು ಗಮನಿಸ್ಬೋದು. ಅನಂತರ ಕ್ರಿಯೇಟ್ ರೆಪೊಸಿಟರಿ, ಅದನ್ನು ಕ್ಲಿಕ್ ಮಾಡಿ. ಈಗ ನಿಮ್ಮ ಹೊಸ ಪ್ರಾಜೆಕ್ಟ್ ಅಥವಾ ರೆಪೊಸಿಟರಿ ಅಂತ ಏನು ಹೇಳ್ತೀವಿ ಅದು ಕ್ರಿಯೇಟ್ ಆಗಿದೆ. ಇದು ನಿಮ್ಮ ಯೂಸರ್ ನೇಮ್ ಆಗಿರುತ್ತೆ.
ರೆಪಾಸಿಟರಿ ನೇಮ್ ಇಲ್ಲಿ ತೋರಿಸುತ್ತೆ. ನಾನು HTML ಅಂತ ಹೆಸರನ್ನು ಕೊಟ್ಟಿದ್ದೀನಿ. ಈಗ ನೀವು ಇನ್ನೊಂದು ತಂತ್ರಾಂಶವನ್ನು, ಅಂದರೆ ಗಿಟ್ಹಬ್ನದೇ ತಂತ್ರಾಂಶ ಇರುತ್ತೆ. ಇಲ್ಲಿ ನೀವು ಡೆಸ್ಕ್ಟಾಪ್ನಲ್ಲಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಇದನ್ನು ನೀವು ನೋಡ್ಬೋದು, ಈ ಬೆಕ್ಕಿನ ಚಿತ್ರ ಇರುತ್ತೆ. ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿಕ್ಕೆ ನೀವು ಬ್ರೌಸರ್ನ ಒಂದು ಟ್ಯಾಬ್ನಲ್ಲಿ ಡೆಸ್ಕ್ಟಾಪ್ ಡಾಟ್ ಗಿಟ್ಹಬ್ ಡಾಟ್ ಕಾಮ್ ಈ ಯು ಆರ್ ಎಲ್ಗೆ ಹೋಗಿ. ಡೆಸ್ಕ್ಟಾಪ್ ಡಾಟ್ ಗಿಟ್ಹಬ್ ಡಾಟ್ ಕಾಮ್ ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಹೊಡೆದು ಎಂಟರ್ ಕೊಟ್ಟರೆ ನಿಮಗೆ ಹೀಗೆ ಒಂದು ಪುಟ ತೆರೆದುಕೊಳ್ಳುತ್ತೆ. ಇದರಲ್ಲಿ ನೀವು ಡೌನ್ಲೋಡ್ ಗಿಟ್ಹಬ್ ಡೆಸ್ಕ್ಟಾಪ್ ಅಂತ ಇದೆ, ಇದನ್ನು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದಾಗ ಒಂದು ತಂತ್ರಾಂಶದ ಫೈಲ್ ಡೌನ್ಲೋಡ್ ಆಗುತ್ತೆ, ಅದು ಸುಮಾರು 100 MB ಅಷ್ಟು ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ PC ಅಂದರೆ ಕಂಪ್ಯೂಟರ್ಗೆ ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡಾದ ನಂತರ ನಿಮಗೆ ಈ ರೀತಿ ಗಿಟ್ಹಬ್ ಮತ್ತು ಗಿಟ್ ಶೆಲ್ ಅಂತ ಎರಡು ಐಕಾನ್ಗಳು ಡೆಸ್ಕ್ಟಾಪ್ನಲ್ಲಿ ಕಂಡುಬರುತ್ತೆ. ಇಲ್ಲಿಂದ ನೀವು ನಾನು ಹೇಳೋ ರೀತಿ ಮುಂದುವರೆದ್ರೆ ನಿಮ್ಮ ಫೈಲ್ಗಳನ್ನು ಅಪ್ಲೋಡ್ ಮಾಡ್ಬೋದು. ನಿಮ್ಮ ಡೆಸ್ಕ್ಟಾಪ್ ಗಿಟ್ಹಬ್ ತಂತ್ರಾಂಶ ಏನಿದೆ ಇನ್ಸ್ಟಾಲ್ ಆಗಿರುವಂಥದ್ದು, ಅದನ್ನು ಓಪನ್ ಮಾಡಿ. ಅದರಲ್ಲಿ ಕೂಡ ನೀವು ಸೇಮ್ ವೆಬ್ಸೈಟ್ ಏನು github.com ಹೇಗೆ ಲಾಗಿನ್ ಆಗಿರ್ತೀರೋ ಅದೇ ರೀತಿ ಈ ವೆಬ್ಸೈಟ್ ಕೂಡ ಲಾಗಿನ್ ಆಗಬೇಕು. ಈ ತಂತ್ರಾಂಶದಲ್ಲಿ ನೀವು ಎಡಭಾಗದ ಮೂಲೆಯಲ್ಲಿರುವ ಪ್ಲಸ್ಸನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ 3 ಆಯ್ಕೆಗಳು ಕಾಣಿಸುತ್ತೆ, ಆ್ಯಡ್, ಕ್ರಿಯೇಟ್ ಮತ್ತು ಕ್ಲೋನ್. ನಾವು ಕ್ಲೋನನ್ನು ಆಯ್ಕೆ ಮಾಡ್ಕೋಬೇಕು, ಯಾಕಂದರೆ ಹೊಸ ಪ್ರಾಜೆಕ್ಟ್ ಈಗಾಗಲೇ ನಾವು github.com ಕ್ರಿಯೇಟ್ ಮಾಡಿರೋದ್ರಿಂದ ಅಲ್ಲಿಂದ ಕ್ಲೋನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ಈ ತಂತ್ರಾಂಶದಲ್ಲಿ ಕೂಡ ಗಿಟ್ಹಬ್ ಅಕೌಂಟ್ ಏನಿದೆ ಅದರ ಮೂಲಕ ಲಾಗಿನ್ ಆಗಬೇಕು. ಇಲ್ಲಿ ಚಿಕ್ಕದಾಗಿ ಲಾಗಿನ್ ಅಂತ ನಿಮಗೆ ಕಾಣಿಸ್ತಿರ್ಬೋದು, ಅದನ್ನು ಕ್ಲಿಕ್ ಮಾಡಿ ಲಾಗಿನ್ ಸ್ಕ್ರೀನ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಅಥವಾ ಇಮೇಲ್ IDಯನ್ನು ಹಾಕಿ ಅನಂತರ ಪಾಸ್ವರ್ಡ್ ಅಂದರೆ ನೀವು github.com ರಿಜಿಸ್ಟರ್ ಆಗುವಾಗ ಯಾವ ಪಾಸ್ವರ್ಡನ್ನು ಕೊಟ್ಟಿದ್ದೀರಾ ಆ ಪಾಸ್ವರ್ಡನ್ನು ಕರೆಕ್ಟಾಗಿ ಕೊಡಬೇಕು. ಆನಂತರ ಲಾಗಿನ್ ಕೊಡಿ. ಈಗ ಗಿಟ್ಹಬ್ ಡೆಸ್ಕ್ಟಾಪ್ ತಂತ್ರಾಂಶದಲ್ಲಿ ಕೂಡ ನಮ್ಮ ಅಕೌಂಟಿಂದ, ಅಂದರೆ github.com ಅಕೌಂಟ್ ಏನಿದೆ ಅದರಿಂದ ನಾವು ಲಾಗಿನ್ ಆಗಿದ್ದೀವಿ. ಈಗ ಮತ್ತೊಮ್ಮೆ ಪ್ಲಸ್ಸನ್ನು ಕ್ಲಿಕ್ ಮಾಡಿ, ನಿಮ್ಮ ಯೂಸರ್ ನೇಮನ್ನು ಇಲ್ಲಿ ತೋರಿಸ್ತಾ ಇರುತ್ತೆ. ಹಾಗೆಯೇ 3 ಆಯ್ಕೆಗಳಲ್ಲಿ ಕ್ಲೋನ್ ಸೆಲೆಕ್ಟ್ ಆಗಿರೋದನ್ನು ಖಾತ್ರಿ ಮಾಡಿಕೊಳ್ಳಿ. ಇಲ್ಲಿ HTML ಅಂತ ನಮ್ಮ ಪ್ರಾಜೆಕ್ಟನ್ನು, ಅಂದರೆ ನಾನಿಲ್ಲಿ github.com ಏನು ಕ್ರಿಯೇಟ್ ಮಾಡಿದ್ದೀನಿ ರೆಪೊಸಿಟರಿ ಅದನ್ನು ತೋರಿಸ್ತಾ ಇದೆ, ಅದನ್ನು ಇಲ್ಲಿ ತೋರಿಸ್ತಾ ಇದೆ. ಅದನ್ನು ಸೆಲೆಕ್ಟ್ ಮಾಡಿ, ಆನಂತರ ಕ್ಲೋನ್ HTML ಅದನ್ನು ಸೆಲೆಕ್ಟ್ ಮಾಡಿ. ಆಗ ಅದು ಎಲ್ಲಿಗೆ ಕ್ಲೋನ್ ಆಗಬೇಕು ಅಥವಾ ಆ ಪ್ರಾಜೆಕ್ಟ್ ಎಲ್ಲಿ ಕ್ರಿಯೇಟ್ ಆಗಬೇಕು ಅಂತ ಕೇಳುತ್ತೆ. ನಾನು HTML ಟ್ಯುಟೋರಿಯಲ್ ಫೈಲ್ಗಳನ್ನು ಎಲ್ಲಿ ಸೇವ್ ಮಾಡಿದ್ದೀನಿ ಆ ಫೋಲ್ಡರನ್ನು ಸೆಲೆಕ್ಟ್ ಮಾಡ್ತೀನಿ. ನೀವು ಯಾವುದೇ ಫೋಲ್ಡರನ್ನು ಸೆಲೆಕ್ಟ್ ಮಾಡ್ಬೋದು, ತೊಂದರೆ ಇಲ್ಲ. ಅಂದರೆ ನೀವು ಯಾವ ಫೋಲ್ಡರನ್ನು ಸೆಲೆಕ್ಟ್ ಮಾಡ್ತೀರೋ ಅಲ್ಲಿಗೆ ಗಿಟ್ನ ಕೆಲವೊಂದು ಫೈಲ್ಗಳು ಒಂದು ಫೋಲ್ಡರ್ನಲ್ಲಿ ಸೇವ್ ಆಗುತ್ತೆ, ಅದನ್ನು ನೀವೀಗ ನೋಡ್ಬೋದು. ನಾನು HTML ಫೈಲ್ಗಳು ಏನು ನಾವು ಕ್ರಿಯೇಟ್ ಮಾಡಿದ್ದೀವಿ ಜಿ ಡ್ರೈವ್ನಲ್ಲಿದೆ ನನ್ನ ಸಿಸ್ಟಮ್ನಲ್ಲಿ, ಆ ಫೋಲ್ಡರನ್ನು ನಾನು ಈಗ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಓಕೆ ಕೊಟ್ಟಾಗ ಕೆಲವೊಂದು ಫೈಲ್ಗಳು ಇಲ್ಲಿಗೆ ಸೇಮ್ ಪ್ರಾಜೆಕ್ಟ್ ನೇಮ್ನಲ್ಲಿ, ಅಂದರೆ HTML ಅಂತ ನಾನು ಪ್ರಾಜೆಕ್ಟ್ ಏನು ಕ್ರಿಯೇಟ್ ಮಾಡಿದ್ದೆ github.com ಅದು ಒಂದು ಫೋಲ್ಡರ್ ಮೂಲಕ ಇಲ್ಲಿ ಸೇವ್ ಆಗಿದೆ. ಇದರ ಒಳಗಡೆ ಒಂದು ಹಿಡನ್
ಫೋಲ್ಡರ್ ಇರುತ್ತೆ ಡಾಟ್ ಕಿಟ್ ಅಂತ, ಅದನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ. ಈಗ ಈ ಫೋಲ್ಡರ್ನ ಒಳಗಡೆ ನಾವು ನಮ್ಮ ಅಂದರೆ ವೆಬ್ಸೈಟ್ನ ಫೈಲ್ಗಳು ಯಾವುದಿರುತ್ತೆ ಅದನ್ನು ಅಲ್ಲಿಗೆ ಕಾಪಿ ಪೇಸ್ಟ್ ಮಾಡಬೇಕು. ನನಗೆ ಇಲ್ಲಿ ಇಮೇಜಸ್ ಫೋಲ್ಡರ್ ಬೇಕಾಗುತ್ತೆ, ಆಮೇಲೆ ಅಬೌಟಸ್, ಕಾಂಟ್ಯಾಕ್ಟ್, ಇದೆಲ್ಲ ಏನು ಅಗತ್ಯ ಇಲ್ಲ, ಇಂಡೆಕ್ಸ್ ಮತ್ತು ಸ್ಟೈಲ್ ಶೀಟ್, ಇವನ್ನೆಲ್ಲ ನಾನು ಕಾಪಿ ಮಾಡಿ ಈ HTML ಫೋಲ್ಡರ್ ಏನು ಕ್ರಿಯೇಟ್ ಆಗಿದೆ ಅಂದರೆ ಈ ಗಿಟ್ ಹಿಡನ್ ಫೋಲ್ಡರ್ ಏನಿದೆ ಅದರ ಪಕ್ಕದಲ್ಲಿ ಪೇಸ್ಟ್ ಮಾಡ್ತೇನೆ. ಈಗ ನೀವು ಗಿಟ್ಹಬ್ ಡೆಸ್ಕ್ಟಾಪ್ ತಂತ್ರಾಂಶದಲ್ಲಿ ನೋಡಿದರೆ ನಾನು ಅಲ್ಲಿ ಪೇಸ್ಟ್ ಮಾಡಿದಂಥ ಎಲ್ಲ ಫೈಲ್ಗಳು ಇಲ್ಲಿ ತೋರಿಸ್ತಾ ಇದೆ. ಇಮೇಜ್ ಫೋಲ್ಡರ್ನಿಂದ ಹಿಡಿದು ಎಲ್ಲ ಫೈಲ್ಗಳು ಇಲ್ಲಿ ತೋರಿಸ್ತಾ ಇದೆ. ಈಗ ನೀವು ಸರಿಯಾಗಿ ಗಮನಿಸಬೇಕು, ಈ ಫೈಲ್ಗಳ ಕೆಳಗೆ ನೀವು ಸಮ್ಮರಿ ಅಂತ ಚಿಕ್ಕದೊಂದು ಬಾಕ್ಸನ್ನು ನೋಡ್ಬೋದು. ಅಲ್ಲಿ ಸಮ್ಮರಿ ನಾವು ಏನಾದರೂ ಟೈಪ್ ಮಾಡ್ಬೋದು, ಅಂದರೆ ಪ್ರತಿ ಸಲ ನೀವು ಫೈಲನ್ನು ಅಪ್ಡೇಟ್ ಮಾಡುವಾಗ ಅಂದರೆ ಗಿಟ್ಹಬ್ಗೆ ಅಪ್ಲೋಡ್ ಮಾಡುವಾಗ ಅದು ಅದರಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ನೀವಿಲ್ಲಿ ತಿಳಿಸ್ಬೋದು. ಈಗ ಇದು ಮೊದಲ ಬಾರಿ ನಾವು ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನಾನು ಫಸ್ಟ್ ಅಪ್ಡೇಟ್ ಅಂತ ಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನ್ ಕೂಡ ನಾವು ಬರಿಬೋದು, ಈಗ ಸದ್ಯಕ್ಕೇನು ಅಗತ್ಯ ಇಲ್ಲ, ನಾನು ಬರಿತಾ ಇಲ್ಲ. ಇಲ್ಲಿ ಕಮಿಟ್ ಟು ಮಾಸ್ಟರ್ ಅಂತ ಇದೆ, ಆ ಬಟನನ್ನು ಕ್ಲಿಕ್ ಮಾಡಿ. ಅಂದರೆ ಇದು ಈಗ ಆನ್ಲೈನ್ಗೆ ಕಮಿಟ್ ಆಗಿದೆ ಅಂತ ಅರ್ಥ. ಇದಾದ ನಂತರ ನೀವು ಈ ಮೇಲ್ಗಡೆಯ ಕ್ರಿಯೇಟ್ ನ್ಯೂ ಬ್ರಾಂಚ್ ಅಂತ ನನ್ನ ಕರ್ಸರ್ ಏನಿದೆ ಆ ಐಕಾನನ್ನು ಕ್ಲಿಕ್ ಮಾಡಿ. ಅಲ್ಲಿ GH-Pages PAGES ಈ ಟೆಕ್ಸ್ಟನ್ನು ನೀವು ಟೈಪ್ ಮಾಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದ ಹಾಗೆ ನೋಡಿಕೊಳ್ಳಿ. ಅದನ್ನು ಟೈಪ್ ಮಾಡಿ ಆದ ನಂತರ ಇಲ್ಲಿ ಫ್ರಮ್ ಬ್ರಾಂಚ್ ಏನಿದೆ ಅದು ಮಾಸ್ಟರ್ ಇರುತ್ತೆ, ಅದು ಹಾಗೆ ಇರಬೇಕು. ಆನಂತರ ಕ್ರಿಯೇಟ್ ನ್ಯೂ ಬ್ರಾಂಚ್ ಬಟನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಅಷ್ಟು ಮಾಡಿ ಆದ ನಂತರ ನಿಮಗಿಲ್ಲಿ ಒಂದು ಬ್ರಾಂಚ್ನ ಐಕಾನ್ ಕೂಡ ಅಂದರೆ ಚಿತ್ರ ಕೂಡ ಬಂದಿರುತ್ತೆ. ಈಗ ಇಲ್ಲಿ ಬಲಭಾಗದ ಮೂಲೆಯಲ್ಲಿ ಪಬ್ಲಿಷ್ ಅಂತ ಏನಿದೆ ಬಟನ್ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಫೈಲ್ಗಳು ಈಗ ಸಿಂಕ್ ಆಗ್ತಿರೋದನ್ನು ನೋಡ್ಬೋದು, ಅಂದರೆ ನಮ್ಮ ಡೆಸ್ಕ್ಟಾಪ್ನಲ್ಲಿರುವಂಥ ಫೈಲ್ಗಳು ಗಿಟ್ಹಬ್ನ ಸರ್ವರ್ಗೆ ಸಿಂಕ್ ಆಗ್ತಾ ಇದೆ. ಸಿಂಕಿಂಗ್ ಮುಗಿದ ನಂತರ ನಿಮಗೆ ಅಪ್ಡೇಟ್ ಬಟನ್ ಇದ್ದಂಥ ಜಾಗದಲ್ಲಿ ಈ ಸಿಂಕ್ ಬಟನ್ ಕಾಣಿಸುತ್ತೆ. ಇದಿಷ್ಟು ಆದ ನಂತರ ನಿಮ್ಮ ಗಿಟ್ಹಬ್ ಪ್ರಾಜೆಕ್ಟ್ ಏನಿದೆ ಅಲ್ಲಿ ನೀವು ಆ ಫೈಲ್ಗಳು ಅಪ್ಲೋಡ್ ಆಗಿರೋದನ್ನು ನೋಡ್ಬೋದು. ಇದು ಪಬ್ಲಿಕ್ಕಿಗೆ ಯಾರಿಗೆ ಬೇಕಾದರೂ ಈ ಫೈಲ್ಗಳು ಸಿಗುತ್ತೆ ಡೌನ್ಲೋಡ್ಗೆ. ಇಲ್ಲಿ ಹಸಿರು ಬಣ್ಣದಲ್ಲಿ ಕ್ಲೋನ್ ಆರ್ ಡೌನ್ಲೋಡ್ ಅಂತ ಇದೆ, ಇಲ್ಲಿ ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ URL-ಗೆ ಹೋಗಿ ಈ ಫೈಲ್ಗಳು ನಮಗೆ ವೆಬ್ಸೈಟ್ನಂತೆ ಕಾಣಿಸಬೇಕು ಅಂದರೆ ಅದಕ್ಕಾಗಿ ಒಂದು URL ಇರುತ್ತೆ, ಅದು ಮೊದಲಿಗೆ ನಿಮ್ಮ ಗಿಟ್ಹಬ್ನ ಯೂಸರ್ ನೇಮ್ ಏನಿದೆ ಅದನ್ನು ಟೈಪ್ ಮಾಡಿ. ಅಂದರೆ ನನ್ನ ಯೂಸರ್ ನೇಮ್ ಪಿಸುಮಾತು ಅಂತ ಇದೆ, ಪಿಸುಮಾತು ಡಾಟ್ ಗಿಟ್ಹಬ್ .com ಆಮೇಲೆ ಸ್ಲ್ಯಾಶ್ ಹಾಕಿ, ಆನಂತರ ನಿಮ್ಮ ಪ್ರಾಜೆಕ್ಟ್ ನೇಮ್ ಏನಿದೆ ಏನು ಕೊಟ್ಟಿದ್ದೀರಾ. ನಾನಿಲ್ಲಿ ಪ್ರಾಜೆಕ್ಟ್ ನೇಮ್ ನಾನು HTML ಅಂತ ಕೊಟ್ಟಿದ್ದೀನಿ, ನೀವು ಬೇರೆ ಹೆಸರು ಕೊಟ್ಟಿದ್ದರೆ ಅದನ್ನು ಅಲ್ಲಿ ಬರೀಬೇಕು. ನಾನು HTML ಕೊಟ್ಟಿರೋದ್ರಿಂದ ಅದನ್ನು ಹಾಕ್ತೇನೆ HTML. ಇದು ಈಗ ನಾವು ಅಪ್ಲೋಡ್ ಮಾಡಿರುವಂಥ ಪ್ರಾಜೆಕ್ಟ್ನ ಫುಲ್ URL. ಈಗ ಎಂಟರ್ ಹೊಡೆದ್ರೆ
ನಾನು ಏನು ಕ್ರಿಯೇಟ್ ಮಾಡಿದೆ ವೆಬ್ಸೈಟ್, ಅದು ವೆಬ್ಸೈಟ್ನ ರೂಪದಲ್ಲಿ ಓಪನ್ ಆಗುತ್ತೆ. ಈ ಯು ಆರ್ ಎಲ್ಲನ್ನು ನೀವು ಯಾರಿಗೆ ಬೇಕಾದರೂ ಕಳಿಸ್ಬೋದು. ಅವರು ಅದನ್ನು ಓಪನ್ ಮಾಡಿದಾಗ ನೀವು ಏನು ಕ್ರಿಯೇಟ್ ಮಾಡಿರ್ತೀರ ವೆಬ್ಸೈಟ್, ಅದು ವೆಬ್ಸೈಟ್ನ ರೂಪದಲ್ಲಿ ಕಾಣಿಸುತ್ತೆ. ಅದೇ ನೀವು ಇಲ್ಲಿರುವ ಈ ಯು ಆರ್ ಎಲ್ ಏನಿದೆ, github.com/HTML, ಈ ಯು ಆರ್ ಎಲ್ ಕೊಟ್ಟರೆ ಅವರು ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನು ಈ ಎರಡು ಯು ಆರ್ ಎಲ್ಗಳನ್ನು ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಜಾಗದಲ್ಲಿ ಹಾಕಿರ್ತೀನಿ, ನೀವು ಎರಡನ್ನೂ ಚೆಕ್ ಮಾಡ್ಬೋದು. ಎರಡಕ್ಕೂ ಇರುವ ವ್ಯತ್ಯಾಸವನ್ನು ನೋಡಿ, ವೆಬ್ಸೈಟ್ ಮಾದರಿಯ ಯು ಆರ್ ಎಲ್ನಲ್ಲಿ ನಿಮ್ಮ ಯೂಸರ್ ನೇಮ್ ಪ್ರಾರಂಭದಲ್ಲಿರುತ್ತೆ, ಆಮೇಲೆ ಒಂದು ಡಾಟ್ ಇರುತ್ತೆ, ಆಮೇಲೆ github.io ಅಂತ ಇದೆ, .com ಕೂಡ ಕೊಡ್ಬೋದು, ಆಮೇಲೆ / ನಿಮ್ಮ ಪ್ರಾಜೆಕ್ಟ್ ನೇಮ್ ಇರುತ್ತೆ, ಅದಷ್ಟು ನಿಮ್ಮ ಯು ಆರ್ ಎಲ್ ಆಗಿರುತ್ತೆ. ನೀವು ಕ್ರಿಯೇಟ್ ಮಾಡಿರುವಂಥ ಎಲ್ಲ ಪೇಜಸ್ಗಳು ಇದರಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಾನು ಅಬೌಟ್ ಅಂದರೆ ಫೂಟರಲ್ಲಿ ಅಬೌಟ್ ಬಟನನ್ನು ಕ್ಲಿಕ್ ಮಾಡಿದಾಗ 404 pound ಅಂತ ಬಂತು. ಅಂದರೆ ಇಲ್ಲಿ about.html ಆ ಲಿಂಕನ್ನು ಕೊಟ್ಟಿದ್ದೀನಿ, ಆದರೆ ಅಲ್ಲಿ ಆ ಪೇಜ್ ಇಲ್ಲ. ಯಾಕೆಂದರೆ ನಾವು about.html ಪೇಜ್ ಅದರ ಹೆಸರು about-us.html ಅಂತ ಕೊಟ್ಟಿದ್ದೀವಿ. ಅಂದರೆ ಆ ಫೈಲ್ ಇಲ್ಲದೇ ಇರೋ ಕಾರಣ ಇಲ್ಲಿ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಅದನ್ನು ಸರಿಪಡಿಸೋದಾದರೆ ನಾವು ಎಲ್ಲ ಪೇಜ್ನಲ್ಲಿ ಅಂದರೆ ಇಂಡೆಕ್ಸ್, ಅಬೌಟ್ ಮತ್ತು ಕಾಂಟ್ಯಾಕ್ಟ್ ಮೂರು ಪೇಜ್ನಲ್ಲೂ ಈ ಅಬೌಟ್ನ ಯು ಆರ್ ಎಲ್ಲನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಅಂದರೆ about.html ಏನಿದೆ ಅದು about-us.html ಅಂತ ಕೊಡಬೇಕು. ಅಂದರೆ ಈ ಹೆಸರನ್ನು ನಾವಲ್ಲಿ ಕೊಡಬೇಕಾಗತ್ತೆ. ಈಗ ನಾನು ಬ್ರಾಕೆಟ್ಸ್ ತಂತ್ರಾಂಶವನ್ನು ಓಪನ್ ಮಾಡ್ಕೊಳ್ತೇನೆ. ನೀವು ಗಮನಿಸ್ಬೋದು HTML ಒಳಗಡೆ HTML ಪ್ರಾಜೆಕ್ಟ್ ಫೋಲ್ಡರ್ ಒಳಗಡೆ ಇರುವಂಥ ಮೂರು ಫೈಲ್ಗಳನ್ನು ನಾನು ಬ್ರಾಕೆಟ್ಸ್ ತಂತ್ರಾಂಶದಲ್ಲಿ ಓಪನ್ ಮಾಡಿಕೊಳ್ತೇನೆ. ಈಗ ಇದು index.html ಫೈಲಲ್ಲಿ, ಫೂಟರ್ನಲ್ಲಿ ನಾವು ಅಬೌಟ್ಗೆ ಕೊಟ್ಟಿರುವಂಥ ಲಿಂಕನ್ನು ನೋಡಬೇಕು. ಇಲ್ಲಿ about.html ಇದೆ, ಅದನ್ನು ಬದಲಾಯಿಸಿ about-us ಇಲ್ಲಿ ಸಜೆಷನ್ನಲ್ಲಿ ತೋರಿಸ್ತಾ ಇದೆ, ಈ ರೀತಿ ಕೊಡಬೇಕು. ಈ ಫೈಲನ್ನು ಸೇವ್ ಮಾಡಿ ಆದ ನಂತರ ಕಾಂಟ್ಯಾಕ್ಟ್ ಫೈಲ್ನಲ್ಲಿ ಕೂಡ ಆ ಹೆಸರನ್ನು ಬದಲಾಯಿಸ್ತೇನೆ, about-us, ಆನಂತರ ಅಬೌಟ್. ಈ ಮೂರು ಫೈಲ್ನಲ್ಲಿ ಈ ರೀತಿ ಚಿಕ್ಕ ಬದಲಾವಣೆ ಮಾಡಿ ಆದ ನಂತರ ನಾವು ಡೆಸ್ಕ್ಟಾಪ್ ಗಿಟ್ಹಬ್ ತಂತ್ರಾಂಶ ಏನಿದೆ ಅದನ್ನು ತೆರೆದಾಗ ಇಲ್ಲಿ ಮತ್ತೆ ಆ ಮೂರು ಫೈಲ್, ಅಂದರೆ ಈಗ ನಾವು ಬದಲಾವಣೆಯನ್ನು ಏನು ಮಾಡಿದ್ದೀವಿ ಆ ಮೂರು ಫೈಲನ್ನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಆಗಿರುವಂಥ ಬದಲಾವಣೆಯನ್ನು ಕೂಡ ತೋರಿಸುತ್ತೆ ನೋಡಿ. ಅಂದರೆ about.html ಏನಿತ್ತು ಅದನ್ನು ತೆಗೆದು about-us.html ಅಂತ ಬದಲಾಯಿಸಿದ್ದೀವಿ, ಅದನ್ನು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಯಾವ ಲೈನ್ ರಿಮೂವ್ ಆಗಿದೆ, ಯಾವ ಲೈನ್ ಆ್ಯಡ್ ಮಾಡಿದೆ ಅನ್ನೋ ರೀತಿಯಲ್ಲಿ ಅದು ತೋರಿಸುತ್ತೆ. ಅದೇ ರೀತಿ ಮೇಲ್ಗಡೆ ನೋಡಿದರೆ ನೀವು ಚೇಂಜಸ್ ಅನ್ನೋದ್ರ ಪಕ್ಕ ಒಂದು ಡಾಟ್ ಬಂದಿದೆ, ಅಂದರೆ ಚೇಂಜಸ್ ಆಗಿದೆ ಫೈಲ್ನಲ್ಲಿ ಅಂತ. ಈಗ ನೀವು ಬಲಗಡೆ ಮೂಲೆಯಲ್ಲಿ ಬಲಗಡೆ ಟಾಪ್ನಲ್ಲಿರುವಂಥ ಸಿಂಕ್ ಈ ಬಟನನ್ನು ಮತ್ತೆ ಕ್ಲಿಕ್ ಮಾಡಿ. ಅಂದರೆ ಈ ಫೈಲ್ಗಳು ಗಿಟ್ಹಬ್ ಸರ್ವರ್ಗೆ ಸಿಂಕ್ ಆಗುತ್ತೆ. ಈಗ ಈ ಬದಲಾವಣೆ ಆದಂಥ ಫೈಲ್ಗಳನ್ನು ಮತ್ತೆ ನಾವು ಕಮಿಟ್ ಮಾಡಬೇಕಾಗತ್ತೆ. ಅಂದರೆ ಸರ್ವರ್ನಲ್ಲಿ github.com ಸರ್ವರ್ನಲ್ಲಿ ಏನಿದೆ ಆ ಫೈಲ್ಗಳಿಗೆ ಇದನ್ನು ಕಮಿಟ್ ಮಾಡಬೇಕು. ಆಗ ನೀವು ಮತ್ತೆ ಈ ಫೈಲ್ಗಳ ಕೆಳಭಾಗದಲ್ಲಿರುವಂಥ ಸಮ್ಮರಿ ಬಾಕ್ಸ್ನಲ್ಲಿ
ಏನು ಬದಲಾವಣೆ ಆಗಿದೆ ಅದನ್ನು ಬರಿಬೋದು. ನಾನು ಸೆಕೆಂಡ್ ಅಪ್ಡೇಟ್ ಅಂತ ಹಾಕ್ತೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಬೇರೆಯವರಿಗೆ ನೋಡಿದಾಗ ಅದರ ಬಗ್ಗೆ ಅಂದರೆ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ತಿಳಿಸೋದನ್ನು ಬರಿಬೋದು ನಾವು. ಅಬೌಟ್ ಲಿಂಕ್ ಕರೆಕ್ಟೆಡ್ ಅಂದರೆ ಆಗ ಸುಲಭವಾಗಿ ಗೊತ್ತಾಗುತ್ತೆ ಅಂದರೆ ಏನು ಬದಲಾವಣೆ ಆಗಿದೆ ಅಂತ. ಅದನ್ನು ಇನ್ನೂ ಹೆಚ್ಚಾಗಿ ಕೂಡ ಬರಿಬೋದು. ಅಬೌಟ್ ಡಾಟ್ ಎಚ್ ಟಿ ಎಮ್ ಎಲ್ ಟು ಅಬೌಟ್ ಡ್ಯಾಶ್ ಅಸ್ ಡಾಟ್ ಎಚ್ ಟಿ ಎಮ್ ಎಲ್ ಹೀಗೆ ಕೂಡ ಬರಿಬೋದು. ಈಗ ಕಮಿಟ್ ಕೊಡಿ. ಕಮಿಟ್ ಆದ ನಂತರ ಮತ್ತೆ ಸಿಂಕ್ ಮಾಡಿ. ಓಕೆ, ಒಂದ್ಸಲ ಈ ರೀತಿ ಪೂರ್ತಿ ಸಿಂಕ್ ಆದ ನಂತರ ನೀವು ಪ್ರಾಜೆಕ್ಟ್ ಪುಟಕ್ಕೆ ಹೋದರೆ ಇಲ್ಲಿ ಸೆಕೆಂಡ್ ಅಪ್ಡೇಟ್ ಅಂತ ತೋರಿಸ್ತಾ ಇದೆ. ಅಲ್ಲಿ ಕೂಡ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಏನು ಬದಲಾವಣೆ ಮಾಡಿದ್ದಾರೆ ಅನ್ನೋದು. ಈ ಲೈನ್ನಿಂದ ಈ ಲೈನ್ಗೆ ಬದಲಾಗಿದೆ ಅಂತ ಪ್ರತಿ ಯಾವ್ಯಾವ ಪೇಜ್ನಲ್ಲಿ ಅಥವಾ ಯಾವ ಫೈಲ್ ಬದಲಾವಣೆ ಆಗಿದೆ ಅದು ಕೂಡ ಗೊತ್ತಾಗುತ್ತೆ. ಹೀಗೆ ಒಂದ್ಸಲ ಪ್ರಾಜೆಕ್ಟ್ ಅಪ್ಡೇಟ್ ಆಯಿತು ಅಂದರೆ ಅದು ಈ ಯು ಆರ್ ಎಲ್ನಲ್ಲಿ ಕೂಡ ಅಪ್ಡೇಟ್ ಆಗಿರುತ್ತೆ. ಅದಕ್ಕಾಗಿ ಪುಟವನ್ನು ಒಮ್ಮೆ ರೀಲೋಡ್ ಮಾಡಬೇಕು. ಈಗ ಈ ಫೂಟರ್ನಲ್ಲಿ ಅಬೌಟ್ ಮೆನುವನ್ನು ಕ್ಲಿಕ್ ಮಾಡಿದರೆ ಆವಾಗ ನಿಮಗೆ ನಾಟ್ ಫೌಂಡ್ ಅಂತ ಬರ್ತಾ ಇತ್ತು, ಈಗ ಸರಿಯಾದ ಅಬೌಟ್ ಪೇಜ್ಗೆ ಅದು ಹೋಗ್ತಾ ಇದೆ. ಈಗ ನೀವು ಯಾವುದೇ ಪುಟದಿಂದ ಅಬೌಟ್ ಅನ್ನು ನೋಡಿ ಅಬೌಟ್ ಪುಟಕ್ಕೆ ಹೋಗುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ ಕೂಡ ತಪ್ಪಾಗಿದೆ. ಅಂದರೆ ಕಾಂಟ್ಯಾಕ್ಟ್ ಸಿ ಕ್ಯಾಪ್ಸಲ್ಲಿದೆ, ಆದರೆ ಬಹುಶಃ ಇಲ್ಲಿ ಫೈಲನ್ನು ನೋಡಬೇಕು. ಇಲ್ಲಿ ಕಾಂಟ್ಯಾಕ್ಟ್ ಅನ್ನೋದು ಸ್ಮಾಲ್ ಲೆಟ್ರಲ್ಲಿ ಇದೆ, ಹಾಗಾಗಿ ಅದು ತಗೊಳ್ತಾ ಇಲ್ಲ. ಆದರೆ ಹೆಡರಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದೀವಿ, ಫೂಟರಲ್ಲಿ ತೊಂದರೆ ಇದೆ, ಅದನ್ನು ಕೂಡ ಸರಿ ಮಾಡಬೇಕು. ಇಲ್ಲಿ ಈ ಸಿಯನ್ನು ಸ್ಮಾಲ್ ಲೆಟರಲ್ಲಿ ಕೊಡ್ತೇನೆ, ಅದನ್ನು ಮೂರು ಫೈಲ್ನಲ್ಲಿ. ಹೀಗೆ ಬದಲಾವಣೆ ಆದಾಗ ಅದು ನಮ್ಮ ಸಿಸ್ಟಮ್ನಲ್ಲಿ ಉಳಿದಿರುತ್ತೆ, ಅದನ್ನು ಮತ್ತೆ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಚೇಂಜಸ್ ಮತ್ತೆ ತೋರಿಸ್ತಾ ಇದೆ, ಅಂದರೆ ಚೇಂಜ್ ಆಗಿದೆ ಅಂತ. ಚೇಂಜ್ ಆಗಿರುವಂಥದ್ದು ಸರ್ವರ್ನಲ್ಲಿರುವ ಫೈಲ್ಗೆ ಸಿಂಕ್ ಆಗಿಲ್ಲ ಅನ್ನೋದನ್ನು ಇದು ತೋರಿಸುತ್ತೆ. ಆಗ ನಾವು ಮತ್ತೆ ಇಲ್ಲಿ ಸಮ್ಮರಿಯನ್ನು ಬರಿಬೇಕು. ನಾನು ಥರ್ಡ್ ಅಪ್ಡೇಟ್ ಅಂತ ಕೊಡ್ತೀನಿ. ಹಾಗೆಯೇ ಡಿಸ್ಕ್ರಿಪ್ಷನನ್ನು ಕಾಂಟ್ಯಾಕ್ಟ್ ಲಿಂಕ್ ಕರೆಕ್ಟೆಡ್ ಅಂತ ಕೊಟ್ಟಿದ್ದೀನಿ. ಆನಂತರ ಕಮಿಟನ್ನು ಕೊಡ್ತೀನಿ. ಹಾಗೆಯೇ ಸಿಂಕ್ ಬಟನನ್ನು ಕ್ಲಿಕ್ ಮಾಡಿದರೆ ಅದು ಆ ಫೈಲ್ಗಳು ನೀವಿಲ್ಲಿ ಗಮನಿಸ್ಬೋದು ಸರ್ವರ್ಗೆ ಸಿಂಕ್ ಆಗುತ್ತೆ. ಒಮ್ಮೆ ಈ ಸಿಂಕಿಂಗ್ ಮುಗಿದ ನಂತರ ನೀವು ಸರ್ವರ್ನ ಪುಟವನ್ನು ರೀಲೋಡ್ ಮಾಡಿದರೆ ಹೀಗೆ ಈ ರೀತಿಯಾಗಿ ನಾವು ಗಿಟ್ಹಬ್ ಡಾಟ್ ಕಾಮನ್ನು ಒಂದು ಉಚಿತ ಸರ್ವರ್ ಆಗಿ, ಸ್ಟ್ಯಾಟಿಕ್ ಪೇಜ್ಗಳನ್ನು ಹೋಸ್ಟ್ ಮಾಡುವಂಥ ಒಂದು ಉಚಿತ ಸರ್ವರ್ ಆಗಿ ಉಪಯೋಗಿಸ್ಬೋದು.
ಇದಕ್ಕೆ ಯಾವುದೇ ಖರ್ಚು ಬೀಳೋದಿಲ್ಲ. ಮತ್ತು ಡೆಮೋ ವೆಬ್ಸೈಟ್ಗಳನ್ನು ತೋರಿಸ್ಲಿಕ್ಕೆ, ಸ್ಟ್ಯಾಟಿಕ್ ಪೇಜ್ಗಳನ್ನು ತೋರಿಸ್ಲಿಕ್ಕೆ ಕೂಡ ಉಪಯೋಗಿಸ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.